ತೈಲ ಅಭ್ಯಂಜನ ಮಾಡ್ತಿರೋ ಶ್ರೀಗಳು ಗದ್ದೆಯಲ್ಲೂ ತೆನೆಯನ್ನು ಕಟಾವು ಮಾಡ್ತಾರೆ, ಶಿಷ್ಯರೊಂದಿಗೆ ಕಬಡ್ಡಿ ಆಡ್ತಾರೆ, ಯೋಗಾಸನ ಪ್ರಾಣಾಯಾಮ ಹೇಳಿಕೊಡ್ತಾರೆ, ಹಾವಿನ ರಕ್ಷಣೆ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಓರ್ವ ಸ್ವಾಮೀಜಿ ಹೀಗೂ ಇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಇದನ್ನೆಲ್ಲ ಮಾಡೋದು ಮತ್ಯಾರು ಅಲ್ಲ, ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ಇತ್ತೀಚೆಗಷ್ಟೇ 40 ಅಡಿ ಬಾವಿಗಿಳಿದು ಬೆಕ್ಕಿನ ಮರಿಯ ರಕ್ಷಣೆ ಮಾಡಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭಾರಿ ಪ್ರಶಂಸೆ ಗಳಿಸಿದ್ರು. ಸ್ವಾಮೀಜಿ ಸ್ವತಃ ತಾವೇ ಹಗ್ಗದ ಸಹಾಯದಿಂದ ಬಾವಿಗಿಳಿದಿದ್ದನ್ನ ಕಂಡು ಭಕ್ತರು ಮೂಕ ವಿಸ್ಮಿತರಾಗಿದ್ರು. ಪೇಜಾವರ ಶ್ರೀಗಳ ದೈಹಿಕ ಸಾಮರ್ಥ್ಯದ ಕುರಿತು ಬೆರಗು ಹುಟ್ಟಿತ್ತು. ಅದೇ ರೀತಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತೈಲ ಅಭ್ಯಂಜನ ಮಾಡಿದ್ರು. ಜೊತೆಗೆ ಶಿಷ್ಯ ವೃಂದದ ಜೊತೆ ಕಬಡ್ಡಿ ಆಡಿ ಮನರಂಜಿಸಿದ್ರು. ಬಾವಿ ಒಂದು 40 ಫೀಟ್ ಬಾವಿ ಆಳ. ಅವಾಗ ಅವರ ಹತ್ರ ನಾನು ಹೇಳಿದೆ, ಹೀಗೆ ಬಾವಿಯಲ್ಲಿ ಒಂದು ಬೆಕ್ಕು ಬಿದ್ದು, ಅದಕ್ಕೆ ಆ ಕೂಡಲೇ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿ, ಹಾಗಾದ್ರೆ ನಾನೇ ಹೇಳಿದ್ದು ತೆಗಿತೇನೆ ಅಂತ ಹೇಳಿದರು. ಹಗ್ಗದ ಸಹಾಯದಿಂದ ಕೆಳಗಿಳಿದ್ರು. ಇಳಿದು ಮತ್ತೆ ಬೆಕ್ಕನ್ನು ಅವ್ರ ಮೇಲ್ಗಡೆವರೆಗೆ ಬಂದರು, ಒಂದು ಕೈಯಲ್ಲಿ ಹಿಡ್ಕೊಂಡು. ಪ್ರತಿನಿತ್ಯ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡುವ ಮೂಲಕ ಫಿಟ್ ಆಗಿರುವ ಶ್ರೀಗಳು ಗೋವುಗಳೊಂದಿಗೆ ಒಡನಾಟ ಹೊಂದಿದ್ದಾರೆ. ತಾವೇ ಗದ್ದೆಯಲ್ಲಿ ಬೆಳೆದ ಜೋಳದ ತೆನೆ ಹುಲ್ಲನ್ನ ಕಟಾವು ಮಾಡಿ ತಂದು ಗೋವುಗಳಿಗೆ ನೀಡುವ ಶ್ರೀಗಳು ಹಸುಗಳ ಜೊತೆ ಸದಾ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದಾರೆ. ದೈಹಿಕವಾಗಿ ಕೂಡ ಅದ್ಭುತವಾದಂಥ ಸಾಮರ್ಥ್ಯ ಅವರಲ್ಲಿದೆ. ಯೋಗ ನಿಪುಣರು ಅದ್ಭುತವಾದಂಥ ಯೋಗಾಸನಗಳನ್ನು ಅತ್ಯಂತ ಲೀಲಾಜಾಲವಾಗಿ ಹಾಕಲಿಕ್ಕೆ, ಅವರು ಪ್ರದರ್ಶಿಸಲಿಕ್ಕೆ ಅದರಲ್ಲಿ ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡಿದ್ದಾರೆ. ಮತ್ತು ಅದನ್ನೆಲ್ಲ ಕಲ್ತದ್ದು ಯಾವುದೋ ಒಂದು ಕಾಟಾಚಾರಕ್ಕಲ್ಲ, ಅತ್ಯಂತ ಶ್ರದ್ಧೆಯಿಂದ ಕಲ್ತದ್ರಿಂದ ಅದು ಇವತ್ತು ಅವರಲ್ಲಿ ಬಹಳ ದೊಡ್ಡ ಸ್ವರೂಪದಲ್ಲಿ ಕಾಣಲಿಕ್ಕೆ ಬರುತ್ತೆ. ಪ್ರಾಣಾಯಾಮಾದಿಗಳಲ್ಲಿ ಕೂಡ ಅವರು ಅತ್ಯಂತ ಪ್ರಾವೀಣ್ಯತೆಯನ್ನು ಸಂಪಾದಿಸಿರೋದ್ರಿಂದ ಅವರ ಮಾನಸಿಕ ಮತ್ತು ಉಲ್ಲಾಸಗಳು, ಉತ್ಸಾಹಗಳು, ಶಾರೀರಿಕವಾದಂಥ ಉತ್ಸಾಹಗಳು, ಅವರ ಕಾರ್ಯಕ್ಷಮತೆಗಳು ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಚಟುವಟಿಕೆಗಳು ಭಕ್ತರಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ಸದಾ ಕುತೂಹಲ ಹುಟ್ಟುಹಾಕುತ್ತಿದೆ.